ಇಂದು ನಾವು ಇಡೀ ಗಾಜಿನ ಪಾತ್ರೆಯಲ್ಲಿ ಮಾಯ ಮಾಡುವ ಪ್ರಯೋಗವನ್ನು ಮಾಡುವ. ಒಂದು ದೊಡ್ಡ ಗಾಜಿನ ಪಾತ್ರೆಯಲ್ಲಿ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಎಣ್ಣೆ ಸುರಿದರೆ ಹೊರಗಿನಿಂದ ಚಿಕ್ಕ ಗಾಜಿನ ಪಾತ್ರೆ ಕಾಣುವುದು. ಈ ಪ್ರಯೋಗಕ್ಕಾಗಿ ಒಂದು ಚಿಕ್ಕ ಹಾಗೂ ಇನ್ನೊಂದು ದೊಡ್ಡ ಗಾಜಿನ ಪಾತ್ರೆಗಳು, ಅಡುಗೆಯಲ್ಲಿ ಬಳಸುವ ನೆಲಗಡಲೆ ಎಣ್ಣೆ, ನೀರು ಬೇಕಾಗುವು. ಗಾಜಿನ ಪಾತ್ರೆಗಳ ಬೋರೆಸಲ್ಲದಂತಹವು ಇರಲಿ. ಇದು ದೊಡ್ಡ ಪಾತ್ರೆ ಹಾಗೂ ಇದು ಚಿಕ್ಕ ಪಾತ್ರೆ. ಚಿಕ್ಕ ಪಾತ್ರೆಯನ್ನು ದೊಡ್ಡದರಲ್ಲಿ ಇಡಿ ಹಾಗೂ ಚಿಕ್ಕ ಪಾತ್ರೆಯಲ್ಲಿ ನೀರು ತುಂಬುತ್ತಾ ಹೋಗಿ. ನೀರು ತುಂಬುತ್ತಾ ಹೋದಂತೆ ಚಿಕ್ಕ ಪಾತ್ರೆಯನ್ನು ನೀವು ನೋಡಬಹುದು. ಪಾತ್ರೆಯಲ್ಲಿ ಇನ್ನಷ್ಟು ನೀರು ಸುರಿವಿ. ಇನ್ನಷ್ಟು ನೀರು ಸುರಿದಾಗ ನೀರು ಹೊರಚೆಲ್ಲಿ ದೊಡ್ಡ ಪಾತ್ರೆಯಲ್ಲಿ ಶೇಖರಿಸುವುದು. ಈಗಲೂ ಕೂಡ ಚಿಕ್ಕ ಪಾತ್ರೆಯನ್ನು ನೀವು ನಿರೀಕ್ಷಿಸಬಹುದು. ದೊಡ್ಡ ಪಾತ್ರೆಯ ತುಂಬ ನೀರು ತುರಿದಾಗ ಕೂಡ ಚಿಕ್ಕ ಬೀಕರು ಕಂಡುಬರುವುದು. ಹೊರಗಿನಿಂದ ಬರುವ ಪ್ರಕಾಶ ಕಿರಣಗಳು ಗಾಜನ್ನು ಭೇದಿಸಿ ನೀರು ಹಾಗೂ ಚಿಕ್ಕ ಪಾತ್ರೆಯ ಗಾಜನ್ನು ಭೇದಿಸಿ ಒಳ ಹೋಗುವು. ಅಲ್ಲಿ ಪ್ರಕಾಶವು ಪರಿವರ್ತಿತವಾಗಿ ಹೊರಬಿದ್ದಾಗ ಒಳಗಿನ ಗಾಜಿನ ಪಾತ್ರೆ ಕೂಡ ಕಾಣುವುದು. ನೀರು ಇಲ್ಲದಿದ್ದಾಗ ಕೂಡ ತಳಬರಿದಲ್ಲಿ ಪಾತ್ರೆ ಕಾಣುವುದು. ಈಗ ಈ ಚಿಕ್ಕ ಪಾತ್ರೆಯಲ್ಲಿ ಒಳ್ಳೆಣ್ಣೆಯನ್ನು ಸುರಿವಿ. ಒಳ್ಳೆಣ್ಣೆ ಸುರಿವಿದಂತೆ ಚಿಕ್ಕ ಪಾತ್ರೆ ಕಾಣುವುದು. ಪಾತ್ರೆ ತುಂಬಿ ತುಳುಕಿ ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹೊರಬಿದ್ದಾಗ ಕೂಡ ಅರ್ಧ ಪಾತ್ರೆ ಕಾಣುವುದು. ಆದರೆ ಎರಡೂ ಪಾತ್ರೆಗಳ ನಡುವಿನ ಸ್ಥಳದಲ್ಲಿ ಎಣ್ಣೆ ಸುರಿವಿದಂತೆ ಚಿಕ್ಕ ಪಾತ್ರೆಯ ಕೆಳಗಿನ ಬದಿ ಮಾಯವಾದಂತೆ ಕಾಣುವುದು. ಇನ್ನಷ್ಟು ಎಣ್ಣೆ ಸುರುವಿ ಪಾತ್ರೆ ತುಂಬಿದಾಗ ಒಳಗಿರುವ ಚಿಕ್ಕ ಪಾತ್ರೆ ಕಾಣುವುದೇ ಇಲ್ಲ. ಮಾಯ ಮಾಡದಂತೆ ಅದು ಮಾಯವಾಗುವುದು. ಗಾಜಿನ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಹಾಗೂ ಎಣ್ಣೆಯ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಸುಮಾರಾಗಿ ಒಂದೇ ಇರುವುದರಿಂದ ಪ್ರಕಾಶ ಕಿರಣಗಳು ಪರಿವರ್ತಿತವಾಗದೆ ಎರಡನೇ ಬದಿಗೆ ಹೋಗುವು. ಹೀಗಾಗಿ ಮಧ್ಯದಲ್ಲಿರುವ ಚಿಕ್ಕ ಬೀಕರು ಮಾಟವಾದಂತೆ ಕಾಣುವುದು. ಮಕ್ಕಳಿಗೆಲ್ಲ ಇದು ಒಂದು ಬಹು ಮೋಜಿನ ಆಟಿಕೆ. ಇಲ್ಲಿ ನೋಡಿ, ಇಲ್ಲಿ ಪ್ರಯೋಗವನ್ನು ನಾವು ಮಾಡುತ್ತಿದ್ದೇವೆ.